ಗುತ್ತಿಗೆದಾರನಿಗೆ ಜೀವ ಬೆದರಿಕೆ, ಜಾತಿ ನಿಂದನೆ ಆರೋಪದಡಿಯಲ್ಲಿ ಈಗ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತಹ ಸುದ್ದಿ ಬರ್ತಾ ಇದೆ. ಕೋಲಾರದ ನಂಗಲಿ ಬಳಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆಂಧ್ರಕ್ಕೆ ತೆರಳುತ್ತಿದ್ದಾಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬೆಂಗಳೂರು ಪೊಲೀಸರ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ನಂಗಲಿ ಬಳಿ ವಶಕ್ಕೆ ಪಡೆದಿದ್ದಾರೆ ಕೋಲಾರ ಪೊಲೀಸರು. ಮುನಿರತ್ನರನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಈಗ ಪೊಲೀಸರು. ಸೊ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಆರೋಪದಡಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೋಲಾರದ ನಂಗಲಿ ಬಳಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಆಂಧ್ರಕ್ಕೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆದಿರೋದು. ಬೆಂಗಳೂರು ಪೊಲೀಸರ ಮಾಹಿತಿಯ ಮೇರೆಗೆ ಕೋಲಾರ ಪೊಲೀಸರು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ನಂಗಲಿ ಬಳಿ. ಈಗ ಬೆಂಗಳೂರಿಗೆ ಅವರನ್ನ ಕರೆತರ್ತಾ ಇದ್ದಾರೆ. ಇದಾದ ನಂತರ ಈಗ ಮುನಿರತ್ನ ಅವರು ಕೂಡ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಇದು, ಆ ಆಡಿಯೋದಲ್ಲಿ ಇರೋ ಧ್ವನಿ ನನ್ನದಲ್ಲ. ವಿಡಿಯೋ ಹೇಳಿಕೆಯನ್ನು ಈಗ ಮುನಿರತ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಪೊಲೀಸರು ವಶಕ್ಕೆ ಪಡೆಯುವ ಮುನ್ನ ಈ ವಿಡಿಯೋವನ್ನು ಬಿಡುಗಡೆ ಮಾಡಿರೋದು. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ, ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ, ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತವರೆಗೂ ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ, ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚಿಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ? ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂತ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತ ಅವಕಾಶ ಇರುತ್ತ? ನನಗೆ ಬಂದಂತ ದೂರಲ್ಲಿ ದೇವರಾಜಸು ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ, ತನಿಖೆ ಮಾಡಿ ಅಂತ ಹೇಳಿದ ದಿವಸದಿಂದ ಪ್ರಾರಂಭ ಆಯಿತು ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ. ಈ 15 ಲಕ್ಷ ಹೋಗ್ತಾ ಇರೋಂತ ವ್ಯಕ್ತಿ, ತಗೊಳ್ತಾ ಇರೋಂಥ ವ್ಯಕ್ತಿ ಬೇರೆಯವನು ಅನ್ನೋದು ನನಗೆ ಮಾಹಿತಿಯೂ ಸಹ ಬಂತು. ಅದರ ಮೇಲೆ ತನಿಖೆ ಮಾಡಿ ಅಂತಲೂ ನಾನು ಹೇಳಿದ್ದೇನೆ. ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು, ಇವತ್ತು ಏನು ಧ್ವನಿ ಯಾರ್ದು ಬೇಕಾದ್ರೂ ಮಾಡಬಹುದು. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನನ ಅರೆಸ್ಟ್ ಮಾಡಿದ್ರು. ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ. ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು. ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ ಜೈಲಿಗೆ ಕಳಿಸ್ಬೇಕು. ಯಾಕಂದ್ರೆ ನನಗೂ ಗೊತ್ತಿದೆ, ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋದು ನನಗೂ ಗೊತ್ತಿದೆ. MLA ಎಲೆಕ್ಷನ್ನಲ್ಲಿ ನನಗೆ ಗೆದ್ದಾಗಲೇ ಗೊತ್ತಿತ್ತು, ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಶಾಸಕ ಮುನಿರತ್ನ ಅವರನ್ನ ಪೊಲೀಸ್ ವಶಕ್ಕೆ ಪಡೆದ ಹಿನ್ನೆಲೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಜೋಶಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ನಿನ್ನೆ ಮುನಿರತ್ನರದ್ದು ಎನ್ನಲಾದ ಆಡಿಯೋ ಹೊರಬಂದಿದೆ. ಮೊದಲು ಅದು ಲ್ಯಾಬ್ನಲ್ಲಿ ಟೆಸ್ಟ್ ಆಗಬೇಕು, ಆದರೆ ತರಾತುರಿಯಲ್ಲಿ ವಶಕ್ಕೆ ಪಡೆದಿರೋದು ಸರಿಯಲ್ಲ, ಇದು 100ಕ್ಕೆ 100ರಷ್ಟು ದ್ವೇಷದ ರಾಜಕಾರಣ ಅಂತ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಈಗ ಅದು ನಿನ್ನೆ ಅವ್ರದ್ದು ಅಂತ ಹೇಳುವಂತಹದ್ದು ಒಂದು ಆಡಿಯೋ ಬಂದಿದೆ, ಅದರದ್ದು ಫೊರೆನ್ಸಿಕ್ ಟೆಸ್ಟ್ ಆಗಬೇಕು. ಅದೆಲ್ಲ ಆಗೋಕ್ಕಿಂತ ಮೊದಲು ತರಾತುರಿಯಲ್ಲಿ ಬಂಧಿಸಿದ್ದು ಸರಿಯಲ್ಲ. ಆ್ಯಕ್ಚುಲಿ ಮೂಡಾದಾಗ ಮತ್ತು ವಾಲ್ಮೀಕಿ ಹಗರಣದಾಗಂತೂ ಇಲ್ಲಿ ತನಕ ಇಡಿಯವರು ಅರೆಸ್ಟ್ ಮಾಡಲಿಲ್ಲ, ಅಲ್ಲಿ ತನಕ ಹಾಡೇ ಆಗಲೇ ದುಡ್ಡು ಹೊಡೆದವ್ರನ್ನ ಏನೂ ಮಾಡಲಿಲ್ಲ.
ಇದು ಹಳೆ ಒಂದು ಆಡಿಯೋ ಬಂದದ್ದು, ಅವರು ಮಾತನಾಡಿದ್ದು ಸರಿ ಅಂತ ನಾನು ಯಾವ ಕಾಲಕ್ಕೂ ಹೇಳೋದಿಲ್ಲ. ಅವ್ರು ಮಾತನಾಡಿದ್ದರೆ ಎನ್ನಲಾದ ಆಡಿಯೋ ನಾನು ಎಂದೂ ಸರಿ ಅಂತ ಹೇಳೋದಿಲ್ಲ. ಅವ್ರು ಮಾತನಾಡಿದರೆ ಅದು ತಪ್ಪನೇ, ಆದರೆ ಇಷ್ಟು ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದು ಸರಿಯಲ್ಲ. 100% ದೇಶದ ರಾಜಕಾರಣ ಮಾಡ್ತಾ ಇದ್ದಾರೆ.